ಅವ್ರಿಗೆ ತಲೆನೋವು ಬರಕ್ಕೆ ಶುರು ಆಗುತ್ತೆ. ಕೆ ಆರ್ ತರ ಕಾಣ್ಬೋದು, ಬಿ ಡಿ ತರ ಕಾಣ್ಬೋದು. ಮಕ್ಕಳಲ್ಲಿ ಕೂಡ ತಲೆನೋವು ಬರ್ತಾ ಇದೆ ಪದೇ ಪದೇ ಅಂತಂದ್ರೆ ದೃಷ್ಟಿದೋಷ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ಲೆಟರ್ಸ್ ದು ವ್ಯತ್ಯಾಸಗಳು ಗೊತ್ತಾಗೋದಿಲ್ಲ. ಮೇಡಮ್, ಇವಾಗ ದೃಷ್ಟಿದೋಷ ಬಂದಿದೆ ಅಂತ ಹೇಗೆ ಜನಕ್ಕೆ ಗೊತ್ತಾಗುತ್ತೆ? ಒಂದು ವಸ್ತುಗಳು ಕಾಣಿಸ್ತೇ ಇರ್ಬೋದು, ಅದನ್ನ ಹೊರತುಪಡಿಸಿದ್ರೆ ಬೇರೆ ಏನಾದ್ರು ನಮ್ಮಲ್ಲಿ ಏನಾದ್ರೂ ತೊಂದರೆಗಳು ಕಾಣಿಸ್ಕೊಳುತ್ತಾ ಇದೆ? ಇವಾಗ ತುಂಬಾ ಜನಕ್ಕೆ ಸ್ಪೆಷಲಿ ಇತ್ತೀಚೆಗೆ ಐ ಟಿ ಕಂಪನೀಸ್ ಅಲ್ಲಿ ಇರೋರು ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಯೂಸ್ ಮಾಡ್ತಿರೋದ್ರಿಂದ 8 ರಿಂದ 10 ಅವರ್ ಅವರು ಕಂಪ್ಯೂಟರ್ ಮುಂದೆನೆ ಕೂತಿರ್ತಾರೆ. ಅವ್ರಿಗೆ ತಲೆನೋವು ಬರಕ್ ಶುರು ಆಗತ್ತೆ. ಕೆಲಸ ಮುಗಿತಿದ್ದಂಗೆ ತಲೆನೋವು ಬರುತ್ತೆ, ಇಲ್ಲ ಅಂದ್ರೆ ಕಣ್ಣು ಆಗಾಗೆ ಉರಿ ಬರುತ್ತೆ, ಕಣ್ಣು ಡ್ರೈ ಆಗ ಫೀಲಿಂಗ್ ಬರುತ್ತೆ, ಕಣ್ಣು ಒಳಗಡೆ ಏನಾದರೂ ಒಂದು ಚುಚ್ತಾ ಇರೋ ಅನ್ನೋ ಫೀಲಿಂಗ್ ಬರುತ್ತೆ, ಕಣ್ಣು ಪದೇ ಪದೇ ಉಜ್ಜಬೇಕು ಅಂತ ಅನ್ಸುತ್ತೆ. ಆ ಥರದ್ದೆಲ್ಲ ಸೈನ್ಸ್ ಇತ್ತು ಅಂತ ಅಂದರೆ ಕಣ್ಣಲ್ಲಿ ತೊಂದರೆ ಇದೆ ಅಂತ ಅರ್ಥ. ಇಲ್ಲ, ತಲೆನೋವು ಬರೋದು ಕಣ್ಣು ಸುತ್ತ ತಲೆನೋವು ಬರ್ತಾ ಇದೆ, ಇಲ್ಲಿ ಮುಂದ್ಗಡೆ ಬರ್ತಾ ಇದೆ, ಮುಂದೆಯಿಂದ ಹಿಂದೆ ಹೋಗ್ತಾ ಇದೆ ಅಂತ ಅಂದ್ರೂ ಕಣ್ಣಲ್ಲಿ ದೃಷ್ಟಿದೋಷ ಇರೋದ್ರಿಂದ ತಲೆನೋವು ಬರ್ತಾ ಇರ್ಬೋದು. ಅಥವಾ ಕಣ್ಣಲ್ಲಿ ಮಸಲ್ಸ್ ತುಂಬ ಜಾಸ್ತಿ ಕೆಲಸ ಮಾಡ್ತಾ ಇದೆ ಹತ್ರದ್ದು ನೋಡಿ ನೋಡಿ ಅಂತಂದರೆ ಅದಕ್ಕೆ ರಿಲ್ಯಾಕ್ಸೇಷನ್ ಆಗ್ತಾ ಇಲ್ಲ ಅನ್ನೋದ್ರಿಂದ ತಲೆನೋವು ಬರ್ಬೋದು. ಮಕ್ಕಳಲ್ಲಿ ಕೂಡ ತಲೆನೋವು ಬರ್ತಾ ಇದೆ ಪದೇ ಪದೇ ಅಂತಂದರೆ ದೃಷ್ಟಿದೋಷ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ಸ್ಪೆಷಲಿ ಸಿಲಿಂಡ್ರಿಕಲ್ ನಂಬರ್ ಅವ್ರಿಗೆ ಇತ್ತು ಅಂತಂದರೆ, ಕಣ್ಣಿಂದು ಕಪ್ಪು ಗುಡ್ಡೆ ನಂಬರ್ ಇತ್ತು ಅಂತಂದರೆ ತಲೆನೋವೇ ಬರುತ್ತೆ ಅವ್ರಿಗೆ. ಯಾಕೆಂದರೆ ಅವ್ರಿಗೆ ಲೆಟರ್ಸ್ದು ವ್ಯತ್ಯಾಸಗಳು ಗೊತ್ತಾಗೋದಿಲ್ಲ. ಕೆ ಆರ್ ಥರ ಕಾಣ್ಬೋದು, ಬಿ ಡಿ ಥರ ಕಾಣ್ಬೋದು. ಆ ಥರ ಇರೋ ಹೊತ್ತಲ್ಲಿ ಅವ್ರ ಕಣ್ಣನ್ನು ಸ್ಟ್ರೈನ್ ಮಾಡಿ ನೋಡೋದ್ರಿಂದ ತಲೆನೋವು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ತಲೆನೋವು ಬಿಟ್ಟು ಬೇರೆದೇನೇನು ಯೋಚಿಸ್ಬೇಕಾಗತ್ತೆ ನಾವು ಅಂದರೆ, ಇವಾಗ ದೂರದ್ದು ಕಾಣಿಸೋದು ಮಾತ್ರ ಅಲ್ಲ, ಹತ್ರದ್ದು ಓದೋದಕ್ಕೆ ಪದೇ ಪದೇ ಕಷ್ಟ ಆಗ್ತಾ ಇರ್ಬೋದು. ಇಲ್ಲ, ಹತ್ರದ್ದು ನೋಡಿ ಆಮೇಲೆ ದೂರದ್ ನೋಡಿದಾಗ ಬ್ಲರ್ ಆಗುತ್ತೆ, ತಕ್ಷಣ ಕ್ಲಿಯರ್ ಆಗುತ್ತೆ. ಅಥವಾ ದೂರದ್ದು ನೋಡ್ತಾ ಇದ್ರೆ ಹತ್ರ ಓದೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ರೂ ತಪಾಸಣೆ ಮಾಡಿಸ್ಬೇಕಾಗತ್ತೆ.